ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನೆಲ್ ಆಲ್ಟರೇಷನ್ ಬ್ಲೌಸ್ ನ ಕೊಟ್ಟಾಗ ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳಬೇಕು ಮತ್ತೆ ಯಾವ ರೀತಿ ಕಟಿಂಗ್ ಮಾಡಬೇಕು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಆಗಿರಲಿ ನಾರ್ಮಲ್ ರಿಂಕಲ್ಸ್ ಆಗಿರಲಿ ಮತ್ತೆ ಡಾಟ್ಸ್ ಸರಿಯಾಗಿ ಕೂತಿಲ್ಲ ಅಂದ್ರೂನು ಬ್ಲೌಸ್ ಒಟ್ಟಿನಲ್ಲಿ ಯಾವುದಾದರೂ ಒಂದು ಆಲ್ಟರೇಷನ್ ಇದ್ದಾಗ ಆ ಆಲ್ಟರೇಷನ್ ಬ್ಲೌಸ್ ನ ನಮಗೆ ಕೊಟ್ಟರೆ ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಮತ್ತೆ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಮಗೆ ಆಲ್ಟರೇಷನ್ ಬ್ಲೌಸ್ ನ ಕೊಟ್ಟಾಗ ನಮಗೆ ಏನಾದರೂ ಕಂಪ್ಲೇಂಟ್ ಹೇಳ್ತಾರಲ್ವಾ ನಾವು ಅದನ್ನ ಒಂದು ಸರಿ ಮಾಡ್ಕೊಂಡು ಬ್ಲೌಸ್ ಕಟಿಂಗ್ ನ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ರೆ ಮತ್ತೆ ಅದು ಆಲ್ಟರೇಷನ್ ಬಂದೇ ಬರುತ್ತೆ ಅದಕ್ಕೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾನ ನಾನು ಈಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನ ಬಾಡಿ ಮೆಜರ್ಮೆಂಟ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡಬೇಕು ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೊಸದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಇರುತ್ತೆ ಅಂದ್ರೆ ಯಾವ ರೀತಿ ಆಲ್ಟರೇಷನ್ ಬ್ಲೌಸ್ ನ ಕೊಟ್ಟಿದ್ದಾರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅಲ್ಪ ಸ್ವಲ್ಪ ಕಲ್ತಿರೋರಿಗೂ ಕನ್ಫ್ಯೂಸ್ ಇರುತ್ತೆ ಮತ್ತೆ ಈ ಫಾರ್ಮುಲಾ ಈ ಮೆಥಡ್ ನಿಮಗೆ ನಾನು ಯಾವಾಗಲೂ ತಿಳಿಸ್ಕೊಟ್ಟಿಲ್ಲ YouTube ಅಲ್ಲಿ ಸರಿನಾ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ಹೊಸಬರಾಗಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂತ ಹೊಸ ಹೊಸ ವಿಡಿಯೋಗಳು ಯಾವುದಾದರೂ ನಾನು YouTube ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಎಲ್ಲ ವಿಡಿಯೋಸ್ ನ ನೀವು ನೋಡಬಹುದಾಗುತ್ತೆ ಈಗ ನಿಮಗೆ ಆ ಫಾರ್ಮುಲಾ ಏನು ಯಾವ ರೀತಿ ಅದನ್ನ ನಾವು ಬಾಡಿ ಮೆಜರ್ಮೆಂಟ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ಈ ಬ್ಲೌಸ್ ಆಲ್ಟರೇಷನ್ ಇದೆ ಸರಿನಾ ನೀವು ಈಗ ನಾನು ಈ ಒಂದು ಬ್ಲೌಸ್ ತಗೊಂಡಿದ್ದೀನಿ ಅಲ್ವಾ ನೀವು ನಿಮ್ಮದೇ ಆಲ್ಟರೇಷನ್ ಇರುವಂತ ಬ್ಲೌಸ್ ಆಗಿರಬಹುದು ಇಲ್ಲ ನಿಮಗೆ ಕಸ್ಟಮರ್ಸ್ ಯಾರಾದರೂ ಆಲ್ಟರೇಷನ್ ಬ್ಲೌಸ್ ನ ಕೊಟ್ಟಾಗ ಬ್ಲೌಸ್ ಯಾವುದಾದರೂ ಆಗಿರಲಿ ಅಳತೆ ಬ್ಲೌಸ್ ಯಾವುದಾದರೂ ಆಗಿರಲಿ ಸರಿನಾ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾದರೂ ಇರಲಿ ನಾನು ಏನು ಈಗ ನಿಮಗೆ ಈ ಫಾರ್ಮುಲಾ ತಿಳಿಸ್ಕೊಡ್ತೀನಿ ನೀವು ಎಲ್ಲ ಬ್ಲೌಸ್ ಗೂ ಇದೇ ತರನೇ ಫಾರ್ಮುಲಾ ಫಾಲೋ ಮಾಡಬೇಕು ಈಗ ಇದರಲ್ಲಿ ಆಲ್ಟರೇಷನ್ ಈಗ ಇದರಲ್ಲಿ ಶೋಲ್ಡರ್ ಡ್ರಾಪ್ ಇದೆ ಮತ್ತೆ ಆರ್ಮಲ್ ರಿಂಕಲ್ಸ್ ಇದೆ ಕಪ್ ಸೈಜ್ ಸರಿಯಾಗಿ ಕೂರ್ತಾ ಇಲ್ಲ ಓಕೆನಾ ಹಾಗೆ ಚೆಸ್ಟ್ ಲೂಸ್ ಇದೆ ವೇಸ್ಟ್ ಲೂಸ್ ಇದೆ ಇಷ್ಟು ಆಲ್ಟರೇಷನ್ ಇದೆ ಅಂದ್ಕೊಳ್ಳಿ ಸರಿನಾ ಕಂಫರ್ಟ್ ಆಗಿ ಬ್ಲೌಸ್ ಇಲ್ಲ ಒಟ್ಟಿನಲ್ಲಿ ಇದು ಆಲ್ಟರೇಷನ್ ಇದೆ ಈಗ ಈ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ ಇದನ್ನ ನಾವು ಸರಿ ಮಾಡ್ಕೊಂಡು ಹೊಲಿಯೋದಕ್ಕಾಗಲ್ಲ ಅಂದ್ರೆ ಈಗ ಆರ್ಮಲ್ ರಿಂಕಲ್ಸ್ ಇದೆ ಆರ್ಮಲ್ ರಿಂಕಲ್ಸ್ ನ ನಾವು ಅಳತೆ ಬ್ಲೌಸ್ ಅಲ್ಲಿ ಸರಿ ಮಾಡ್ಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಕಟಿಂಗ್ ಮಾಡೋದಕ್ಕೆ ತಗೊಳ್ಳೋಕ್ಕಾಗಲ್ಲ ಆಲ್ಟರೇಷನ್ ಬಂದ ಮೇಲೆ ಆರ್ಮಲ್ ರಿಂಕಲ್ಸ್ ಶೋಲ್ಡರ್ ಡ್ರಾಪ್ ಬಂದ ಮೇಲೆ ಅದಾಗಲೇ ಬೇರೆನೇ ಆಗುತ್ತೆ ಆ ಅಳತೆ ಬ್ಲೌಸ್ನ ಬಳಸ್ಕೊಂಡು ಕಟ್ ಮಾಡೋಕ್ಕಾಗಲ್ಲ ಅವಾಗ ಏನು ಮಾಡಬೇಕು ಅಂದರೆ ಕಸ್ಟಮರ್ನ ಆಲ್ಟ್ರೇಷನ್ ಬ್ಲೌಸ್ ಕೊಟ್ಟಾಗ ಯಾರು ಕೊಟ್ಟಿರ್ತಾರೋ ಅವ್ರನ್ನ ಕೇಳಬೇಕು ನಿಮ್ಮದೇ ಆಗಿರಲಿ ಇಲ್ಲ ಕಸ್ಟಮರ್ ಕೊಟ್ಟರೆ ಆಲ್ಟ್ರೇಷನ್ ಬ್ಲೌಸ್ನ ಫಸ್ಟ್ ಲೆಂತ್ ಅವ್ರಿಗೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಬೇಕು ಈ ರೀತಿ ಅಳತೆ ಬ್ಲೌಸ್ನ ಕೊಟ್ಟಾಗ ಅಳತೆ ಬ್ಲೌಸಲ್ಲಿ ಇರುವಂಥ ಲೆಂತ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿ ಒಂದು ಪಾಯಿಂಟ್ ಸೊಂಟದಳತೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿ ಸೊಂಟದಳತೆ ಒಂದು ವೇಳೆ ಲೂಸ್ ಇತ್ತು ಇಲ್ಲ ಟೈಟ್ ಇತ್ತು ಅಳತೆ ಬ್ಲೌಸ್ಗಿಂತ ಅಳತೆ ಬ್ಲೌಸಲ್ಲಿ ಈಗ ಲೂಸ್ ಇದೆ ಅಂದ್ಕೊಳ್ಳಿ ಇನ್ನೊಂದು ಸ್ವಲ್ಪ ಟೈಟ್ ಬೇಕು ಅಂತ ಕೇಳಿದ್ರೆ ಎಷ್ಟು ಟೈಟ್ ಬೇಕು ಅನ್ನೋದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚು ಟೈಟ್ ಬೇಕು ಇಲ್ಲ ಲೂಸ್ ಬೇಕು ಅವ್ರು ಯಾವ್ದು ಹೇಳ್ತಾರೋ ಅದನ್ನು ನೀವು ಇಲ್ಲಿ ಪಿನ್ ಮಾಡಿ ಇಟ್ಕೊಳ್ಬೇಕು ಟೈಟಿಗಾದರೆ ಟೈಟಿಗೆ ಪಿನ್ ಮಾಡಿ ಲೂಸ್ಗಾದರೆ ಲೂಸ್ಗೆ ಸ್ಟೆಪ್ಲರ್ ಪಿನ್ ತೊಗೊಂಡು ಪಿನ್ ಹಾಕಿ ಇಟ್ಕೊಳ್ಳಿ ಅದು ನೆನಪಿರುತ್ತೆ ಹಾಗೆ ಚೆಸ್ಟು ಅಷ್ಟೇ ಚೆಸ್ಟು ಕರೆಕ್ಟಾಗಿ ಕೂತಿದೆಯೋ ಇಲ್ವಾ ಚೆಸ್ಟ್ ಏನಾದರೂ ಲೂಸ್ ಇದೆಯಾ ಚೆಸ್ಟು ಈ ಅಪ್ಪರ್ ಚೆಸ್ಟ್ ಮಾತ್ರನೇ ಓಕೆನಾ ಈ ಅಪ್ಪರ್ ಚೆಸ್ಟು ಚೆಸ್ಟು ಕರೆಕ್ಟಾಗಿ ಕೂತಿದೆಯೋ ಇಲ್ವೋ ಈ ಕಪ್ಸ್ ಬಿಡಿ ಈ ಚೆಸ್ಟು ಟೈಟಾಗಿದೆಯೋ ಇಲ್ಲೋ ಲೂಸ್ ಆಗಿದೆಯೋ ಅನ್ನೋದನ್ನ ಕೇಳಿ ತಿಳ್ಕೊಂಡು ಇದು ಅಷ್ಟೇ ಲೂಸ್ ಇದ್ದರೆ ಟೈಟ್ಗೆ ಸ್ಟೆಪ್ಲರ್ ಹಾಕಿ ಒಳಗಡೆ ಸೈಡು ಇಲ್ಲಿ ಮತ್ತೇನಾದರೂ ಟೈಟ್ ಇದ್ದರೆ ಲೂಸ್ಗೆ ಸ್ಟೆಪ್ಲರ್ ಹಾಕಿ ನೆನಪಿನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಅಷ್ಟೇ ಲೆಂತು ಮತ್ತು ವೇಸ್ಟು ಚೆಸ್ಟು ಈ ಇದನ್ನು ನೀವು ಕೇಳಿ ತಿಳ್ಕೊಳ್ಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಈಗ ನಾವು ಒಂದೊಂದಾಗಿ ಇದನ್ನು ಮೆಜರ್ಮೆಂಟ್ಸ್ ಮಾಡ್ತಾ ಹೋಗೋಣ ಲೆಂತು ಬರೆದಿಟ್ಕೊಳ್ಳಿ ಪೆನ್ನಲ್ಲಿ ಈಗ ಲೆಂತ್ ಇದು ಕರೆಕ್ಟಾಗಿದೆ ಸರಿನಾ ಲೆಂತ್ ಏನು ಕರೆಕ್ಟಾಗಿದೆ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಇದು 14.5 ಇಂಚ್ ಲೆಂತ್ ಇದೆ ಲೆಂತ್ ಬರ್ಕೊಳ್ತಾ ಇದ್ದೀನಿ 14.5 ಇಂಚ್ ಲೆಂತ್ ನೆಕ್ಸ್ಟು ಚೆಸ್ಟು ಮತ್ತು ವೇಸ್ಟು ಚೆಸ್ಟು ಈಗಿದು ಚೆಸ್ಟು ಒಂದು ಅರ್ಧ ಇಂಚು ಲೂಸ್ ಇದೆ ಟೈಟ್ ಮಾಡಬೇಕು ಓಕೆನಾ ಅರ್ಧ ಇಂಚ್ ಲೂಸ್ ಇದೆ ಅಂದ್ಕೊಳ್ಳೋಣ ಟೈಟ್ ಮಾಡ್ತೀನಿ ಇದನ್ನು ಯಾವ ರೀತಿ ಅನ್ನೋದು ಫಸ್ಟ್ ಈ ಉಕ್ಸ್ಪಟ್ಟೆ ಸೈಡ್ ಎಷ್ಟಿದೆ ಅಂತ ಈ ಕಂಕುಳದಲ್ಲಿ ಜಾಯಿಂಟ್ ಇರುತ್ತಲ್ವ ಈ ಜಾಯಿಂಟಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಇದು ಎಷ್ಟು ಇಂಚ್ ಇದೆ ಅಂತ ಲೈಟಾಗಿ ಹೇಳ್ಕೊಳ್ಬೇಕು ಜಾಸ್ತಿ ಟೈಟಾಗಿ ಎಳಿಬಾರ್ದು ಲೈಟಾಗಿ ಹೇಳ್ಕೊಳ್ಬೇಕು ನೋಡಬೇಕು ಇದು 9 ಇಂಚ್ ಇದೆ ಈ ಕಡೆ ಸೈಡು 9 ಇಂಚೇ ಬರುತ್ತೆ ಸರಿನಾ ಎರಡು ಸೈಡು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟು ನೆಕ್ಸ್ಟು ಬ್ಯಾಕ್ ಪಾರ್ಟು ಇದನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಈ ರೀತಿ ಈ ಒಲಿಗೆ ನೋಡ್ಕೊಳ್ಬೇಕು ಬ್ಯಾಕ್ ಪಾರ್ಟು ಚೆಕ್ ಮಾಡ್ಕೊಳ್ಬೇಕು 18 ಇಂಚ್ ಇದೆ
ಅಂದರೆ ಫ್ರಂಟ್ 18 ಇಂಚ್ ಇದೆ, ಬ್ಯಾಕ್ ಸೈಡು 18 ಇಂಚ್ ಇದೆ, ಟೋಟಲ್ 36 ಇಂಚ್ ಆಯಿತು. ಸರಿನಾ, 36 ಇಂಚ್ ಇದಿದೆ ಇವ್ರಿಗೆ. ಇದು ಇನ್ನೂ ಒಂದು ಅರ್ಧ ಇಂಚು ಲೂಸ್ ಆಗುತ್ತೆ, ಒಂದು ಸ್ವಲ್ಪ ಟೈಟ್ ಮಾಡ್ಬೇಕಂದ್ರೆ 37.5 ಇಂಚು ಟೋಟಲ್ಲು. ಇದರ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿರೋದೆಷ್ಟು 37.5. ಓಕೆನಾ, ಈ ರೀತಿ ನೀವು ಅಳತೆ ಮಾಡ್ಕೊಳ್ಬೇಕು. ಅಳತೆ ಮಾಡಿಕೊಂಡ ನಂತರ, ಚೆಸ್ಟ್ ಅಳತೆ ಮಾಡಿಕೊಂಡ ನಂತರ ಅದರಲ್ಲಿ 3 ಇಂಚ್ ಮೈನಸ್ ಮಾಡಿ. ನೀವು ಈ ರೀತಿ ಅಳತೆ ಬ್ಲೌಸ್ನ ಕೊಟ್ಟಾಗ, ನೀವು ಅಳತೆ ಮಾಡಿಕೊಂಡಾಗ ಅದೆಷ್ಟಾದರೂ ಬರಲಿ, 39 ಬರಲಿ, ಇಲ್ಲ 34 ಬರಲಿ, 35 ಬರಲಿ, ಎಷ್ಟಾದರೂ ಬರಲಿ, ಅದರಲ್ಲಿ 3 ಇಂಚ್ ಮೈನಸ್ ಮಾಡಿ. ಇದು ಒಂದು ಫಾರ್ಮುಲಾ. ಓಕೆನಾ, 3 ಇಂಚ್ ಮೈನಸ್ ಮಾಡಿ. ಈಗ ಇದರಲ್ಲಿ 37.5 ಇದೆ. 3 ಇಂಚ್ ಅಂದರೆ ನಮಗೆ 34.5. ಓಕೆನಾ, 34.5 ಅರ್ಧ ಇಂಚ್ ತೆಗೀರಿ, 34 ಇಂಚ್ ಅಂದ್ಕೊಳ್ಳಿ. ಓಕೆನಾ, ಈ 34 ಇಂಚು ಇವ್ರಿಗೆ ಎಕ್ಸಾಕ್ಟಾಗಿ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡ್ರೆ ಅಪ್ಪರ್ ಚೆಸ್ಟ್ ಅನ್ನೋದು 34-35 ಇಂಚ್ವರೆಗೂ ಬರುತ್ತೆ. ಒಂದು ಅರ್ಧ ಒಂದು ಇಂಚ್ ಹೆಚ್ಚು ಕಡಿಮೆ ಅಳತೆ ಬ್ಲೌಸ್ಗೂ. ನಾವು ಡೈರೆಕ್ಟಾಗಿ ಟೇಪ್ ಇಟ್ಟು ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡ್ರೆ ಈ ರೀತಿ 3 ಇಂಚ್ನ ಮೈನಸ್ ಮಾಡಿದರೆ ಓಕೆನಾ, ಒಂದು ಅರ್ಧ ಇಂಚ್ 3/4 ಇಂಚ್ವರೆಗೂ ಹೆಚ್ಚು ಕಡಿಮೆ ಬರ್ಬೋದು. ಇವ್ರದ್ದು ಈ ಅಳತೆ ಬ್ಲೌಸ್ ಪರ್ಸನ್ದು, ಈ ವ್ಯಕ್ತಿ ಯಾರಿದ್ದಾರೆ, ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದುಬಿಟ್ಟು ನನ್ನ ಅಂದಾಜು ಪ್ರಕಾರ 34 ಇಲ್ಲ 34.5-ವರೆಗೂ ಇವ್ರದ್ದಿದೆ ಅಪ್ಪರ್ ಚೆಸ್ಟು. ನೀವು ಅಳತೆ ಬ್ಲೌಸ್ನ ಕೊಟ್ಟಾಗ ಈ ರೀತಿ ಅಳತೆ ಮಾಡ್ಕೊಂಡು ಅದರಲ್ಲಿ 3 ಇಂಚಿನ ಮೈನಸ್ ಮಾಡಿ ಅದು ಎಷ್ಟು ಬರುತ್ತೋ ನೋಡ್ಕೊಳ್ಳಿ, ಅದೇ ನಿಮಗೆ ಅಪ್ಪರ್ ಚೆಸ್ಟು. ಓಕೆನಾ, ಈಗ ಇದು 34 ಇಂಚ್ ಬಂತು, 34 ಇಂಚ್ ಈ ಅಪ್ಪರ್ ಚೆಸ್ಟ್ ಬಂತು. ನಮಗೀಗ ಇದರಲ್ಲಿ ಅಳತೆ ಬ್ಲೌಸು ಇನ್ನು ಬೇಕಿಲ್ಲ, ಅಳತೆ ಬ್ಲೌಸ್ ನಮಗೆ ಬೇಕಿಲ್ಲ. ಈಗ ನಮಗೇನು ಚೆಸ್ಟ್ ಎಷ್ಟು ಬಂತು, ಅಪ್ಪರ್ ಚೆಸ್ಟು 34 ಇಂಚ್, ಅಪ್ಪರ್ ಚೆಸ್ಟು ನಮಗೆ 34 ಇಂಚ್. ಓಕೆನಾ, ನೆಕ್ಸ್ಟು ಸೊಂಟದಳತೆ ಇದರಲ್ಲಿ ಎಷ್ಟಿದೆಯೋ ಸೊಂಟದಳತೆ ಅಷ್ಟನ್ನು ತೊಗೊಳ್ಬೇಕು. ಇದರಲ್ಲೂ ನಿಮಗೆ ಟೈಟು ಲೂಸ್ ಇದೆಯೋ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಅದನ್ನು ಬರೆದಿಟ್ಕೊಳ್ಬೇಕು. ಇದು 32 ಇಂಚ್ ಇದೆ, 32 ಇಂಚು ಸೊಂಟದಳತೆ. ನೆಕ್ಸ್ಟು ಇದಕ್ಕೆ ಹಾರ್ಮೋಲು ಮತ್ತು ಸ್ಲೀವ್ಸ್ ಅಷ್ಟೇ, ಸ್ಲೀವ್ಸ್ನ ಕೇಳಿ ತಿಳ್ಕೊಳ್ಳಿ. ಅಳತೆ ಬ್ಲೌಸಲ್ಲಿರೋ ಸ್ಲೀವ್ ಲೆಂತ್ ಲೂಸ್ ಸರಿಯಾಗಿದೆಯೋ ಇಲ್ವೋ ಅಂತ ಕೇಳಿ ತಿಳ್ಕೊಳ್ಳಿ. ಏನಾದರೂ ಸ್ಲೀವ್ ಲೆಂತ್ ಬೇಕು, ಇಲ್ಲ ಕಡಿಮೆ ಬೇಕು, ಸ್ಲೀವ್ ಲೂಸ್ ಬೇಕು, ಇನ್ನು ಸ್ಲೀವ್ ಟೈಟ್ ಬೇಕು ಅಂತ ಏನಾದರೂ ಇದ್ದರೆ ಅದನ್ನು ನೀವು ಬರೆದಿಟ್ಕೊಳ್ಬೇಕು. ಈಗ ಸ್ಲೀವ್ ಲೂಸು ನೋಡ್ಕೊಳ್ಳಿ, ಸ್ಲೀವ್ ಲೂಸ್ ಏನಾದರೂ ಅವ್ರಿಗಿನ್ನೂ ಟೈಟ್ ಬೇಕು, ಇಲ್ಲ ಲೂಸ್ ಬೇಕು ಸ್ಲೀವ್ ಲೂಸ್ ಅಂದರೆ ಅದನ್ನು ಬರೆದಿಟ್ಕೊಳ್ಳಿ. ಸ್ಲೀವ್ ಲೆಂತು ಅಷ್ಟೇ, ಟೈಟ್ ಬೇಕು ಇಲ್ಲ ಲೂಸ್ ಬೇಕು ಅಂದರೆ ಅದನ್ನು ಕೂಡ ಬರೆದಿಟ್ಕೊಳ್ಳಿ. ಸ್ಲೀವ್ಸು 4.5 ಇದೆ, 13 ಇಂಚ್ ಲೂಸ್ ಇದೆ. ನೆಕ್ಸ್ಟ್ ನಮ್ಗೆ ಆರ್ಮೋಲ್ ಬೇಕು. ಆರ್ಮೋಲು ನಾವು ಬಾಡಿ ಮೆಜರ್ ಇದರಲ್ಲಿ ಕನ್ವರ್ಟ್ ಮಾಡ್ತೀವಿ. ಆರ್ಮೋಲು ಡಾಟ್ ಪಾಯಿಂಟು ಮತ್ತು ಅಲ್ಲಿಂದ ಡಾಟ್ ಲೆಂತು. ಓಕೆನಾ, ಹಾರ್ಮೋಲ್ ಬಂದುಬಿಟ್ಟು ಯಾವ ರೀತಿ ತಗೊಳ್ಬೇಕು ಅಂದರೆ, ಈಗ ಇದು 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ, ಇದನ್ನು 4 ಭಾಗ ಮಾಡಬೇಕು. ಓಕೆನಾ, 4 ಭಾಗ ಮಾಡಿದರೆ 8.5 ಇಂಚ್ ಬರುತ್ತೆ. 4 ಭಾಗ ಮಾಡಿದರೆ 8 × 4 = 32, ಅರ್ಧ ಇಂಚ್. ಓಕೆನಾ, 34 ಇಂಚು 4 ಭಾಗ ಮಾಡಿದಾಗ 8.5 ಬಂತು. ನೀವು ತಗೊಂಡಂಥ ಚೆಸ್ಟ್ ಮೆಜರ್ಮೆಂಟು ಅಷ್ಟೇ, ಅದರಲ್ಲಿ 3 ಇಂಚ್ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದನ್ನು 4 ಭಾಗ ಮಾಡಿ. ಆವಾಗ ಬಂದಂಥ ಒಂದು ಭಾಗದಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. 1 ಇಂಚ್ ಮೈನಸ್ ಮಾಡಿದರೆ 7.5 ಇಂಚು. 7.5 ಅಂದರೆ ಈ ಹಾರ್ಮೋಲ್ ರೌಂಡಿಂಗು 15 ಇಂಚ್ ಬರುತ್ತೆ. 7.5 ಒಂದು ಸೈಡು, ಮತ್ತೊಂದು ಸೈಡ್ ಅಂದರೆ ಬ್ಯಾಕ್ ಸೈಡ್ 7.5 ಇಂಚು, ಫ್ರಂಟ್ ಸೈಡ್ 7.5 ಇಂಚು. ಟೋಟಲ್ ಹಾರ್ಮೋಲ್ ಬಂದುಬಿಟ್ಟು ಪರ್ಫೆಕ್ಟ್ ಅಂದರೆ ಅವ್ರಿಗೆ 15 ಇಂಚು. ಅಂದರೆ ನೀವು ತಗೊಂಡಂಥ ಚೆಸ್ಟ್ ಮೆಜರ್ಮೆಂಟು ಅದರಲ್ಲಿ 3 ಇಂಚ್ ಮೈನಸ್ ಮಾಡಿಬಿಟ್ಟು ನೀವು ಅದನ್ನು 4 ಭಾಗ ಮಾಡಬೇಕು. ಬಂದಂಥ ಒಂದು ಭಾಗದಲ್ಲಿ ನೀವು 1 ಇಂಚ್ ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ನಿಮ್ಗೆ ಅದೇ ಹಾರ್ಮೋಲ್ ರೌಂಡಿಂಗು. ಇದನ್ನು ಬರೆದಿಟ್ಕೊಳ್ಬೇಕು. ಸ್ಲೀವ್ ಲೆಂತ್ ಲೂಸ್ ಬರೆದಿಟ್ಕೊಂಡಿದ್ವಿ. ನೆಕ್ಸ್ಟ್ ಡಾಟ್ ಪಾಯಿಂಟು. ಈ ಡಾಟ್ ಪಾಯಿಂಟ್ನ ಯಾವ ರೀತಿ ತೊಗೊಳ್ಳೋದಂದರೆ, ಈ 34 ಇಂಚ್ನ ಮತ್ತೆ 4 ಭಾಗ ಮಾಡಬೇಕು. ಮಾಡಿದರೆ ನಮ್ಗೆ ಎಷ್ಟು ಬರುತ್ತೋ ಆ ಒಂದು ಭಾಗಕ್ಕೆ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಈ ಶೋಲ್ಡರ್ ಮಾರ್ಜಿನು ಸೇರಿಸ್ಕೊಂಡು 1.5 ಇಂಚ್ ಆ್ಯಡ್ ಮಾಡಬೇಕು. ಇದಕ್ಕೆ 1.5 ಇಂಚ್ ಅಂದರೆ ಡಾಟ್ ಪಾಯಿಂಟ್ 10 ಇಂಚು. ನೆಕ್ಸ್ಟ್ ಅಲ್ಲಿಂದ ಎಕ್ಸ್ಟ್ರಾ ಒಂದು 3 ಇಂಚ್ ಅಂದರೆ 13 ಇಂಚ್. ಯಾವುದು ಈ ಡಾಟ್ ಇದೆಯಲ್ವ ಶೋಲ್ಡ್ರಿಂದ, ಈ ಡಾಟು ನಾವು ಕಟ್ ಮಾಡಬೇಕಾದ್ರೆ ಶೋಲ್ಡರ್ ಮಾರ್ಜಿನ್ನು ಎಕ್ಸ್ಟ್ರಾ ತೊಗೊಂಡಿವಿ ಇದರಲ್ಲಿ ಆಲ್ರೆಡಿ 1/2 ಇಂಚು. ಓಕೆನಾ, ಶೋಲ್ಡರ್ ಮಾರ್ಜಿನ್ನು ತೊಗೊಂಡು ಈ ಡಾಟ್ನ ಅಪ್ಪರ್ ಚೆಸ್ಟ್ನಲ್ಲಿ 10 ಭಾಗಕ್ಕೆ ತೊಗೊಂಡಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಒಂದು 3 ಇಂಚು. ನೆಕ್ಸ್ಟು ಫ್ರಂಟ್ ಡೀಪ್ ಬ್ಯಾಕ್ ಡೀಪು ಅಳತೆ ಬ್ಲೌಸಲ್ಲಿ ನೀವು ಕಸ್ಟಮರ್ನ ಕೇಳಿ ತಿಳ್ಕೊಳ್ಬೇಕು. ನಿಮಗೆ ಅದು ಅಳತೆ ಬ್ಲೌಸಲ್ಲಿರುವಂಥ ಡೀಪು ಫ್ರಂಟ್ ಆಗಿರ್ಬೋದು ಇಲ್ಲ ಬ್ಯಾಕ್ ಆಗಿರ್ಬೋದು, ಡೀಪ್ ಏನಾದರೂ
ನಮಗಿನ್ನು ಜಾಸ್ತಿ ಬೇಕು ಇಲ್ಲ ಕಡಿಮೆ ಬೇಕು ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನೀವು ಅಳತೆ ಮಾಡ್ಕೊಂಡು ಫ್ರಂಟ್ ಮತ್ತೆ ಬ್ಯಾಕ್ ಡೀಟ್ ನ ಬರ್ದಿಟ್ಕೊಳ್ಳಬೇಕು ಇನ್ನು ಈ ಕ್ರಾಸ್ ಬೆಲ್ಟ್ ಬಂದ್ಬಿಟ್ಟು ನಿಮಗೆ ಜನರಲ್ ಆಗಿ ಎಲ್ಲಾ ಸೈಜ್ ಬ್ಲೌಸ್ ಗೂನು ಉಕ್ಸ್ ಪಟ್ಟಿ ಕಡೆ 3 ಇಂಚ್ ಇಲ್ಲಿ 2.5 ಇಂಚ್ ಅದನ್ನ ಬೇಕಾದ್ರೆ ಬರ್ದಿಟ್ಕೊಳ್ಳಿ ಇಲ್ಲ ನೆನಪಲ್ಲಾದ್ರೆ ಇಟ್ಕೊಳ್ಳಬಹುದು ಜನರಲ್ ಆಗದು ಎಲ್ಲಾ ಸೈಜ್ ಗೂನು ಸೆಟ್ ಆಗುತ್ತೆ ಇಲ್ಲಿ 3 ಇಂಚ್ ಇಲ್ಲಿ 2.5 ಇಂಚ್ ಸರಿನಾ ನೆಕ್ಸ್ಟ್ ಇದಕ್ಕೆ ಶೋಲ್ಡರ್ ಮತ್ತೆ ಹಾರ್ಮಲ್ ಡೌನಿಂಗ್ ಅಂದ್ರೆ ಈ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಳಬೇಕು ಈ ಶೋಲ್ಡರ್ ಎಷ್ಟು ತಗೊಳ್ಳಬೇಕು ಈ 34 ಇಂಚ್ ಬಂದಂತ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ 6 ಭಾಗ ಮಾಡಬೇಕು 6 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟನ್ನೇ ಶೋಲ್ಡರ್ ಮತ್ತೆ ಹಾರ್ಮಲ್ ಡೌನಿಂಗ್ ಗೆ ತಗೊಳ್ಳಬೇಕು ಎಷ್ಟು ಬರುತ್ತೆ 34 ಇಂಚ್ ನ 6 ಭಾಗ ಮಾಡಿದ್ರೆ 5.5 ಇಂಚ್ ಬರುತ್ತೆ ಓಕೆನಾ ನೀವು ತಗೊಂಡಂತ ಚೆಸ್ಟ್ ಮೆಜರ್ಮೆಂಟ್ ನ ನೀವು 3 ಇಂಚ್ ಮೈನಸ್ ಮಾಡಿ ಬಂದಂತ ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಂಚ್ ನ 4 ಭಾಗ ಮಾಡಿ ಅದಕ್ಕೆ 1 ಇಂಚ್ ಮೈನಸ್ ಮಾಡಿದ್ರೆ ಹಾರ್ಮಲ್ ರೌಂಡಿಂಗ್ ಮತ್ತೆ ಇದನ್ನ 10ನೇ ಭಾಗಕ್ಕೆ 1.5 ಇಂಚ್ ಆಡ್ ಮಾಡಿದ್ರೆ ಡಾಟ್ ಪಾಯಿಂಟ್ ಅಲ್ಲಿಂದ ಮತ್ತೆ ಎಕ್ಸ್ಟ್ರಾ 3 ಇಂಚ್ ಕ್ರಾಸ್ ಬೆಲ್ಟ್ ಬಂದ್ಬಿಟ್ಟು ನಿಮ್ಮ ಗುಕ್ಸ್ ಪಟ್ಟಿ ಕಡೆ 3 ಇಂಚ್ ಸೈಡ್ ಫಿಟ್ಟಿಂಗ್ ಕಡೆ 2 ಇಂಚ್ ಶೋಲ್ಡರ್ ಹಾರ್ಮಲ್ ಡೌನಿಂಗ್ ಇದೆ ಅಪ್ಪರ್ ಚೆಸ್ಟ್ ನ 6ನೇ ಭಾಗಕ್ಕೆ ಶೋಲ್ಡರ್ ಮತ್ತೆ ಹಾರ್ಮಲ್ ಡೌನಿಂಗ್ ತಗೊಳ್ಳಬೇಕು ಇಷ್ಟು ಇದು ಅವರದು ಬಾಡಿ ಮೆಜರ್ಮೆಂಟ್ ಅಳತೆ ಬ್ಲೌಸ್ ಕೊಟ್ಟರು ಇದರಲ್ಲಿ ನಮಗೆ ಕೆಲವು ಮೆಜರ್ಮೆಂಟ್ಸ್ ನ ನಾವು ಕೇಳಿ ತಿಳ್ಕೊಂಡು ಇನ್ನಿ ಕೆಲವು ಮೆಜರ್ಮೆಂಟ್ಸ್ ನ ನಾವು ಈ ಅಪ್ಪರ್ ಚೆಸ್ಟ್ ಅಲ್ಲಿ ಈ ರೀತಿ ಡಿವೈಡ್ ಮಾಡ್ಕೊಳ್ಳಬೇಕು ಇದು ಆಕ್ಚುಲಿ ಮೆಥಡ್ ಇದು ನೀವು ಯಾವುದೇ ಅಳತೆ ಬ್ಲೌಸ್ ಆಲ್ಟರೇಷನ್ ಯಾವುದೇ ಅಳತೆ ಬ್ಲೌಸ್ ಕೊಟ್ಟರೂ ಈ ತರನೇ ನೀವು ಇದನ್ನ ಮಾಡ್ಕೊಳ್ಳಿ ನಿಮಗೆ ಬ್ಲೌಸ್ ಪರ್ಫೆಕ್ಟ್ ಬರುತ್ತೆ ಈಗ ಇದೆಲ್ಲ ಬಾಡಿ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ಸ್ ಗೆ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ಕನ್ನಡ ಫ್ಯಾಷನ್ ಟೆಕ್ ಈ ಚಾನೆಲ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಇದಾವೆ ನೀವು ಒಂದ್ಸಾರಿ ಸರ್ಚ್ ಮಾಡಿ ನೋಡಿ ಬಾಡಿ ಮೆಜರ್ಮೆಂಟ್ಸ್ ಗೆ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಸ್ ನ ನೋಡಿದ್ರೆ ಬಾಡಿ ಮೆಜರ್ಮೆಂಟ್ ಗೆ ಬ್ಲೌಸ್ ಕಟಿಂಗ್ ಮಾಡಂತ ವಿಡಿಯೋಸ್ ನ ನೋಡಿದ್ರೆ ನಿಮಗೆ ಇನ್ನು ಕ್ಲಿಯರ್ ಆಗುತ್ತೆ ಈ ಅಳತೆ ಬ್ಲೌಸ್ ಕೊಟ್ಟಾಗ ಅದನ್ನ ಬಾಡಿ ಮೆಜರ್ಮೆಂಟ್ಸ್ ಗೆ ಕನ್ವರ್ಟ್ ಮಾಡಬೇಕು ಈ ರೀತಿ ಕನ್ವರ್ಟ್ ಮಾಡಿ ಬಾಡಿ ಮೆಜರ್ಮೆಂಟ್ಸ್ ವಿಡಿಯೋನ ನೋಡಿ ನೀವು ಕಟಿಂಗ್ ಮಾಡಿ ನಿಮಗೆ ಬ್ಲೌಸ್ 100% ಫಿಟ್ಟಿಂಗ್ ಬರುತ್ತೆ ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟೇ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಹೊಸಬರಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು